ಚೆನ್ನಾಗಿ ಫಸಲು ಬಿಟ್ಟಿದೆ. ಜೂನ್ ಕೊನೆ ವಾರ, ಎಲ್ಲ ಗೋಧಿ ಎಲ್ಲ ಚೆನ್ನಾಗಿ ಬೆಳೆದಿದೆ. ಇನ್ನೊಂದು ತಿಂಗಳು ಹೋಗ್ತಾ ಎಲ್ಲ ರೆಡಿ ಆಗುತ್ತೆ ಅನ್ಸುತ್ತೆ. ಇನ್ನೆಲ್ಲ ಪೀಚಿಗಳು ಅದನ್ನ ಗಟ್ಟಿಯಾಗಿಲ್ಲ. ಇದೇ ಈ ಪಕ್ಷಿಗಳನ್ನೆಲ್ಲ ಓಡಿಸೋಕ್ಕೆ ವ್ಯಾರಿ ಸ್ಕ್ಯಾರಿ, ವ್ಯಾರಿ ಸ್ಕ್ಯಾರಿ ಟೆಕ್ನಿಕ್. ಮೋಸ್ಟ್ಲಿ ಇದು ಗ್ಯಾಸ್ ಕನೆಕ್ಷನ್ ಇರುತ್ತೆ ಅನ್ಸುತ್ತೆ. ಇರಮ್ಮ, ಈ ಸೋಲಾರ್ ಪವರ್ಡು ಇದು ಒಂದೊಂದು ಟೂ ಅವರ್ಸ್ ಒಂದೊಂದ್ಸಾರಿ ಫೈರ್ ಮಾಡ್ತಾರೆ, ಡಮ್ ಡಮ್ ಅಂತ ಸೌಂಡು. ಆ ಪಕ್ಷಿಗಳೆಲ್ಲ ಓಡೋಗ್ತವೆ. ಎಲ್ಲ ಉದ್ದಕ್ಕೂ ಗೋಧಿನ ಹಾಕಿದ್ದಾರೆ ಎಷ್ಟೋ ಎಕರೆಗಳು. ಈ ಕಡೆ ಎಲ್ಲ ಸ್ಟ್ರಾಬೆರಿ, ಅದು ಎಲ್ಲ ಚೆನ್ನಾಗಿ ಬೆಳೀತಾರೆ, ಹೂ ಬಿಡ್ತದೆ. ಇಲ್ಲೇನೋ ಹಾಕಿದ್ದಾರೆ, ಏನಂತ ಗೊತ್ತಾಗ್ತಲ್ಲ. ಇದು ಈ ಹೂಗಳು ಬಿಟ್ಟಿದೆ. ಇದು ಬದನೆಕಾಯಿ ಏನಾದರೂ ಇರ್ಬೋದು ಅನ್ಸೋ ಅಲ್ಲ, ಸನ್ಫ್ಲವರ್ ಅನಿಸುತ್ತೆ, ಸೂರ್ಯಕಾಂತಿ. ಇನ್ನು ಬಿಟ್ಟಿಲ್ಲ, ಇದು ಉದ್ದಕ್ಕೂ ಸೂರ್ಯಕಾಂತಿ ಆಗಿದೆ. ಈ ಬ್ರಿಟನ್ನಲ್ಲಿ ಚಳಿಗಾಲದಲ್ಲಿ ಹೆಂಗೆ ಕೃಷಿ ಮಾಡ್ತಾರೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದಾದಮೇಲೆ ಈ ಸ್ಪ್ರಿಂಗಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಏನೇನು ಗಿಡಗಳನ್ನ ಅಥವಾ ಏನೇನು ಫಸಲನ್ನ ಊಣಿರ್ತಾರೆ ಅದ್ರ ಬಗ್ಗೆ ಎಲ್ಲ ಇನ್ನೊಂದು ವಿಡಿಯೋ ಮಾಡಿದ್ದೆ. ಇವಾಗ ಆಗಸ್ಟ್ ಕೊನೆ ವಾರ, ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದೆಲ್ಲ ಬೆಳೆದ ಮೇಲೆ. ಇಲ್ಲಿ ನೋಡ್ಬೋದು, ಇದು ಬ್ರೊಕೋಲಿ, ಬ್ರೊಕೋಲಿ ಅಂತ ಅದು ಎಲ್ಲ ಬಿಡ್ತಾ ಇದೆ. ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಅದು ಫಸಲಿಗೆಲ್ಲ ಇದೆ, ಕೊಯ್ಲಿಗೆ ರೆಡಿ ಆಗುತ್ತೆ. ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳು ಅಫಿಷಿಯಲಿ ಸಮ್ಮರು. ಗೋಧಿಯೆಲ್ಲ ತುಂಬ ಹಾಕಿದ್ದಾರೆ ನಾವು ಇರೋ ಕಡೆ. ಬಾರ್ಲಿ ವೀಟ್ ಎರಡು ಥರದ್ದು ಹಾಕ್ತಾರೆ. ಅಲ್ಲೊಂದು ಫಾರ್ಮರ್ ಒಂದು ಹೆಂಗಸು ಜೊತೆ ಮಾತಾಡ್ತದೆ, ಇವ್ರು ಹೇಳ್ತಾ ಇದ್ದಿದ್ದು ಈ ವೀಟ್ನೆಲ್ಲ ಸ್ವಲ್ಪ ಬ್ರೆಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಸ್ವಲ್ಪ ಇದು ಬಿಯರ್ ಕುಡಿಯೋದು ಅದು ಮಾಡೋಕ್ಕೆ, ಮತ್ತು ಸ್ವಲ್ಪ ಸೈಲೇಜ್ ಮಾಡ್ಕೊತಾರಂತೆ. ಸಮ್ಮರಲ್ಲಿ ವೆರಿ ಬ್ಯುಸಿ ಟೈಮ್, ಈ ಫರ್ಟಿಲೈಸರ್ಸು ಮತ್ತು ಅದಕ್ಕೆ ಪೆಸ್ಟಿಸೈಡು ಅವೆಲ್ಲ ಹೊಡಿತಾರೆ. ಇಲ್ಲಿ ಹೊಲಗಳು ಫಾರ್ಮ್ಸ್ ಎಲ್ಲ ನೂರಾರು ಎಕರೆಗಳು ಇರ್ತವೆ. ಸೊ ಅದರಿಂದ ಎಲ್ಲ ಮಿಷಿನ್ಗಳಲ್ಲೇ ಮಾಡೋದು, ದೊಡ್ಡ ದೊಡ್ಡ ಮಿಷಿನ್ಗಳು. ಕೆಲವರೆಲ್ಲ ತುಂಬ ರಿಚ್ ಫಾರ್ಮರ್ಸ್ ಇರ್ತಾರೆ, ಅವರೆಲ್ಲ ಸ್ವಂತ ಹತ್ರ ಮಿಷಿನರಿ ಇಟ್ಕೊಂಡಿರ್ತಾರೆ. ಕೆಲವರೆಲ್ಲ ಅದನ್ನು ರೆಂಟ್ ಕೂಡ ಮಾಡ್ಕೊತಾರೆ. ಇದೆಲ್ಲ ಜೂನಲ್ಲಿ ವಿಡಿಯೋ ಮಾಡಿದ್ದು ನಾನು. ಎಲ್ಲ ಕಡೆ ಹಸಿರು ಹಸಿರು ಚೆನ್ನಾಗಿ ಫಸಲು ಬೆಳೆದಿದೆ. ಜಾಸ್ತಿ ಗೋಧಿನ ಹಾಕಿದ್ದಾರೆ ಎಲ್ಲ ಕಡೆ. ಜುಲೈ ಬರ್ತಾ ಇದ್ದಂಗೆ ಅದೆಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ, ಅಂದರೆ ಅದನ್ನು ಸ್ವಲ್ಪ ಎಲ್ಲ ಕೊಯ್ಲಿಗೆ ರೆಡಿ ಆಗ್ತಾ ಬರುತ್ತೆ. ಜಾಸ್ತಿ ಗೋಧಿನೇ ಹಾಕಿದ್ದಿದ್ದು, ಅದ್ರ ಜೊತೆಗೆ ಮುಸ್ಕಿನ ಜೋಳನೂ ಹಾಕಿದ್ರು ಕೆಲವು ಕಡೆ. ಅದನ್ನು ಕೂಡ ಈ ಸೈಲೇಜ್ ಅಂದರೆ ವಿಂಟರ್ ಫೀಡ್ಗೆ ಇಟ್ಕೊತಾರಂತೆ, ಇದರಿಂದ ಜೋಳ ಏನು ಜಾಸ್ತಿ ತೆಗಿಯಲ್ಲ ಅಂತ ಹೇಳಿದರು. ಅದೇ ಸೈಲೇಜ್ ಅಂದರೆ ಅದನ್ನು ಕಟ್ ಮಾಡಿಬಿಟ್ಟು
ಚಳಿಗಾಲದಲ್ಲಿ ಅವಕ್ಕೆ ಆಹಾರವಾಗಿ ಇಟ್ಕೊತಾರೆ, ಹಸುಗಳಿಗೆ ಮೇಕೆಗಳಿಗೆ ಅವಕ್ಕೆಲ್ಲ. ಆಲೂಗಡ್ಡೆನೂ ಎಲ್ಲ ಚೆನ್ನಾಗಿ ಬೆಳೆದಿತ್ತು. ಇದನ್ನು ಆಗಸ್ಟ್ ಸೆಪ್ಟೆಂಬರಲ್ಲಿ ಎಲ್ಲ ಕೊಯ್ಲು ಮಾಡಿಬಿಡ್ತಾರಂತೆ. ಕೆಲವೆಲ್ಲ ಇನ್ನು ಎಳೆ ಗಿಡಗಳಾಗಿದ್ವು. ಈ ಕುಂಬಳಕಾಯಿಗಳು ಎಲ್ಲ ಜೂನ್ ಜುಲೈ ಅಷ್ಟೊತ್ತಿಗೆ ಇನ್ನು ಹೂಗಳು ಬಿಟ್ಟಿದ್ವು ಅಷ್ಟೇ. ಅವೆಲ್ಲ ಕಾಯಿಗಳೆಲ್ಲ ಬಿಟ್ಟು ಬಲಿಯೋದು ಅಕ್ಟೋಬರ್ ಆಗುತ್ತೆ. ಅಕ್ಟೋಬರ್ ಹ್ಯಾಲೋವೀನ್ ಅಂತಂದು ಮಾಡ್ತಾರೆ, ಆ ಟೈಮಿಗೆ ರೆಡಿ ಆಗುತ್ತೆ ಅಕ್ಟೋಬರ್ 31 ಅಷ್ಟೊತ್ತಿಗೆ. ಇನ್ನು ಕೆಲವು ಎಲ್ಲ ಅವರು ಬೆಳೀತಾ ಇದ್ದಿದ್ದಿಲ್ಲಲ್ಲ, ಈ ಹಸುಗಳಿಗೆ ಕುರಿಗಳಿಗೆ ವಿಂಟರಲ್ಲಿ ಫೀಡ್ ಮಾಡೋದಕ್ಕೆ, ಅದರಲ್ಲಿ ಈ ಸೋಯಾಬೀನ್ ಕೂಡ ಇಲ್ಲಿ ಬೆಳೀತಾ ಇದ್ರು. ನಾನು ಬೇರೆ ವೀಡಿಯೋಗಳಲ್ಲಿ ಒಂದು ಹಳದಿ ಕಲದ ಹೂ ಇರೋದು ಗಿಡಗಳು ತೋರಿಸಿದ್ದೆ, ಅದನ್ನು ರೇಪ್ ಸೀಡ್ ಅಂತ. ಅದು ಎಲ್ಲ ಇಷ್ಟೊತ್ತಿಗೆ ಕಟಾವ್ ಮಾಡಿಬಿಟ್ಟಿರ್ತಾರೆ, ಆಗಸ್ಟ್ ಅಷ್ಟೊತ್ತಿಗೆ ಅದೆಲ್ಲ ಕಟಾವ್ ಮಾಡಿಬಿಡ್ತಾರೆ. ಅದೇ ಮೊದಲು ಫಸಲು ಕೊಡೋದು ಅನಿಸುತ್ತೆ. ಅದಾಗ್ತಾ ಇದ್ದಂಗೆ ಇವನ್ನೆಲ್ಲ ಕಟಾವ್ ಮಾಡ್ತಾರೆ. ಮತ್ತು ಕೆಲವು ಕಡೆ ಎಲ್ಲ ಇನ್ನು ಈ ಬ್ರೊಕೋಲಿ ಇಂಥವೆಲ್ಲ ಬಿಟ್ಟು ಕಟಾವ್ ಮಾಡಿಬಿಟ್ಟಿದ್ರು. ಮತ್ತು ಕ್ಯಾಬೇಜು ಇನ್ನು ಕೆಲವೆಲ್ಲ ಆಟಮ್ ಕ್ರಾಪ್ಸ್ ಅಂತ ಬರುತ್ತೆ, ಅದಕ್ಕೆ ಸ್ವಲ್ಪ ಕೂಲಾಗಿರಬೇಕು ಅದರು ಅಂಥವನ್ನ ಕೆಲವು ಕಡೆ ಎಲ್ಲ ಉಣಕ್ಕೆಲ್ಲ ಶುರು ಮಾಡಿದರು. ಇದೆಲ್ಲ ಕಟಾವ್ ಮಾಡಿದ್ಮೇಲೆ ಅವು ಶೇಪು ಸೈಜಸ್ ಚೆನ್ನಾಗಿಲ್ಲದೆ ಇದ್ದರೆ ಅವನ್ನೆಲ್ಲ ಈ ಕಡೆ ಹಿಂಗೆ ಬಿಸಾಕ್ಬಿಟ್ಟಿದ್ರು. ತುಂಬ ವೇಸ್ಟ್ ಮಾಡ್ತಾರೆ ಇಲ್ಲಿ. ನಮ್ಮ ಥರ ಅಲ್ಲ, ಈ ಸೂಪರ್ ಮಾರ್ಕೆಟ್ಸ್ಗೆಲ್ಲ ಒಂದು ಸೈಜು ಒಂದು ಶೇಪಲ್ಲಿ ಇರಬೇಕು ಅಂಥವು ಮಾತ್ರ ತಗೊಳ್ಳೋದು. ಆಗಸ್ಟ್ 3ನೇ ವಾರ 4ನೇ ವಾರ ಅಷ್ಟೊತ್ತಿಗೆ ಗೋಧಿ ಕೂಡ ಎಲ್ಲ ಕಟಾವ್ಗೆ ರೆಡಿ ಆಗಿರುತ್ತೆ. ಕೆಲವು ಕಡೆ ಎಲ್ಲ ಮಾಡಿಬಿಡ್ತಾರೆ, ಬೇಗ ಬೇಗ ಕಟಾವ್ ಮಾಡಿಬಿಡ್ತಾರೆ. ಕೆಲವು ಕಡೆ ಎಲ್ಲ ಸ್ವಲ್ಪ ನಿಧಾನವಾಗಿ ಮಾಡ್ತಾರೆ. ಎರಡು ಥರ ಗೋಧಿ ಬೆಳೀತಾರೆ, ವಿಂಟರ್ ಆ್ಯಂಡ್ ಸಮ್ಮರ್ ಅಂತ. ಅದು ಡಿಪೆಂಡಿಂಗ್ ಆನ್ ಎಷ್ಟು ಬೇಕಾದ ರೆಡಿ ಆಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಕಟಾವ್ ಮಾಡ್ತಾರೆ. ಈ ಸ್ಟ್ರಾಬೆರಿ ಸೀಸನ್ನು ಅವೆಲ್ಲ ಮುಗಿದೋಗಿದೆ, ಇಲ್ಲಿದ್ದಿದ್ದ ಸ್ಟ್ರಾಬೆರಿ ಗಿಡಗಳೆಲ್ಲ ಖಾಲಿ ಆಗಿಬಿಟ್ಟಿದೆ. ಈ ಕಡೆ ಕ್ಯಾಬೇಜ್ ಏನೋ ಬೆಳೀತಾ ಇದ್ದಾರೆ, ಅದರದ್ದು ಬ್ರೊಕೋಲಿ ಬೆಳೀತಾ ಇದ್ದಾರೆ, ಅದರದ್ದೆಲ್ಲ ಇವರು ಹಿಂಗೆ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಈ ಗೋಧಿದ ಹೆಂಗೆ ಹಾರ್ವೆಸ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.